ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳ ಅವಧಿಯಲ್ಲಿ ತಮ್ಮ ಸರ್ಕಾರದ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ದಾಖಲೆ ಬರೆದಿದ್ದೇವೆ. BS ಯಡಿಯೂರಪ್ಪ ಅವರು ಬಿಜೆಪಿ ಪ್ರಣಾಳಿಕೆಯಲ್ಲಿದ್ದ ಎಷ್ಟು ಭರವಸೆಗಳನ್ನು ಈಡೇರಿಸಿದರು ಅಂತ ಅವರು ನಮಗೆ ಕೇಳಿದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಗೊತ್ತಾಗುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರತಿಪಕ್ಷದ ಟೀಕೆಗಳೇನೇ ಇದ್ದರೂ ತಮ್ಮ ಸರ್ಕಾರ ಜನಪರ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು. ಬೇರೆ ರಾಜ್ಯಗಳಲ್ಲಿ ಹೀಗೆ ಮಾಡಲು ಕನಿಷ್ಠ 2-3 ವರ್ಷಗಳಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ, ಆದರೆ ನಿಮಗೆ ಹೇಗೆ ಇಷ್ಟು ಕಡಿಮೆ ಸಮಯದಲ್ಲಿ ಸಾಧ್ಯವಾಯಿತು? ಕೇಂದ್ರದ ಅಧಿಕಾರಿಗಳು ತನ್ನನ್ನು ಕೇಳಿದ್ದಾರೆ, ನೆರೆ ರಾಜ್ಯಗಳಲ್ಲೂ ಕೇಳಿವೆ. ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಮ್ಮ ಸರ್ಕಾರ ಪ್ರಸಕ್ತ ವರ್ಷ 32,000 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದೆ. ಮುಂದಿನ ವರ್ಷ 58,000 ಕೋಟಿ ರೂಪಾಯಿ ಖರ್ಚಾಗಲಿದೆ ಎಂದು ಸಚಿವರು ಹೇಳಿದರು. ಇದು ಇಡೀ ದೇಶದಲ್ಲೇ ದಾಖಲೆ ಇದು. 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷದ 58,000 ನೇರವಾಗಿ. ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. BJP ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಸ್ಬಿಟ್ಟಿದ್ದೀವಿ. ಇವತ್ತು ಯುವನಿಧಿಯಿಂದ ಯುವನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು, ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ? 2 ವರ್ಷ 3 ವರ್ಷ ತಗೊಳ್ತಾರೆ. ನಾವು 3-5 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ ಇದು. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಏನೋ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ.